ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವನ್ನು ಮಾಡಿ ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸುಮಾರು 5,000 ಹೆಚ್ಚು ಜನ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು ಮತ್ತು ಎಲ್ಲ ಪ್ರಮುಖ ನಾಯಕರುಗಳು ಗಾಂಧಿ ಭವನದಿಂದ ವಿಕಾಸಸೌಧ ವಿಧಾನಸೌಧ ಮಧ್ಯದಲ್ಲಿ ಇರುವಂತ ಏನು ಗಾಂಧಿ ಪ್ರತಿಮೆ ಇದೆ ಆ ಪ್ರತಿಮೆಗೆ ಬಂದು ಗಾಂಧಿ ನಡಿಗೆಯಲ್ಲಿ ಹೆಜ್ಜೆಯನ್ನು ಹಾಕಿ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸಿ ಅದಾದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರತಿಮೆಗೆ ಹೋಗಿ ಅಲ್ಲೂ ಗೌರವ ಸಲ್ಲಿಸಿ ಅದಾದ ನಂತರ ಮುಖ್ಯಮಂತ್ರಿಗಳು ಕಿತ್ತೂರು ರಾಣಿ ಚೆನ್ನಮ್ಮ 200 ವರ್ಷ ತುಂಬಿದೆ ಆ ಹೆಣ್ಮಗಳು ಧೀಮಂತ ಹೆಣ್ಮಗಳು ಈ ದೇಶಕ್ಕೆ ಹೋರಾಟವನ್ನು ಮಾಡಿ ಅದರ ಜ್ಯೋತಿಯನ್ನ ಕೂಡ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಉದ್ಘಾಟನೆಯನ್ನು ಮಾಡಿ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ನಾವು ಈ ಕಾರ್ಯಕ್ರಮ ಇದು ಸರ್ಕಾರದ ಕಾರ್ಯಕ್ರಮ, ಇದು ಪಕ್ಷ ಭೇದವನ್ನು ಮರೆತು ನಾವು ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನ ಇಡೀ ವಿಶ್ವ ನಮ್ಮ ಶಾಂತಿ ಸಹಬಾಳತ್ವೆ ಇದಕ್ಕೆ ಒಪ್ಪಿ ನಾವೆಲ್ಲ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಇಡೀ ವಿಶ್ವ ಕೂಡ ಈ ವಿಚಾರದಲ್ಲಿ ಒಪ್ಪಿಕೊಂಡಿದ್ದಾರೆ. ಲಾಠಿ ಏಟು ಬೂಟು ಬಂದೂಕ ಇವನ್ನೆಲ್ಲ ಬಿಟ್ಟು ಅಹಿಂಸೆಯ ಮಾದರಿಯಲ್ಲಿ ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನ ಅಧಿವೇಶನದಲ್ಲಿ ಏನು ಒಂದು ನಾಯಕತ್ವವನ್ನು ವಹಿಸಿಕೊಂಡ್ರು. ಅದಾದ ಮೇಲೆ ಈ ವರ್ಷ ನಮಗೆ ಬಹಳ ಪವಿತ್ರವಾದಂತಹ ಅವಕಾಶ ಈ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಿಕ್ಕಿದೆ. ಅದಕ್ಕೆ ನಾವು ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿ ಈ ಸಂಭ್ರಮ ನಮ್ಮ ಮುಂದಿನ ಪೀಳಿಗೆಗೆ ಗಾಂಧೀಜಿಯವರ ಆಚಾರ ವಿಚಾರವನ್ನ ಪ್ರಚಾರ ಮಾಡಿ ಅವರ ಮುಂದಿನ ಜೀವನಕ್ಕೆ ಅವರ ಏನು ಮಹಾತ್ಮ ಗಾಂಧೀಜಿಯವರು ನನ್ನ ಬದುಕೇ ನನ್ನ ಸಂದೇಶ ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ಅವರು ಏನು ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ತಲುಪಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಗಾಂಧೀಜಿಯವರು ಯಾವತ್ತೂ ಕೂಡ ಒಂದು ವ್ಯಕ್ತಿಯಾಗಿ ಉಳ್ಕೊಳ್ಳಿಲ್ಲ, ಇವತ್ತು ಕೂಡ ಒಂದು ಶಕ್ತಿಯಾಗಿ ಉಳ್ಕೊಂಡಿದ್ದಾರೆ. ರಾಷ್ಟ್ರಪಿತ ಎಂದ ಧೀಮಂತರು ಅವರು ದೇಶಕ್ಕೆ ಒಂದು ದೊಡ್ಡ ಧೀಮಂತರು ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ಹಿಂದೆ ಹೇಳ್ದಂಗೆ ಬಂದೂಕ ಬಾಂಬು ಹಿಡಿದು ಅಹಿಂಸೆ ಶಾಂತಿಯಿಂದಲೇ ಭಾರತಕ್ಕೆ ಸಂದುಕೊಟ್ಟಂತ ಇತಿಹಾಸ ಇಡೀ ಪ್ರಪಂಚದ ಎಲ್ಲ ನಾಯಕರುಗಳು ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು ಅವರ ಆದಿಯನ್ನ ವಿಧಾನವನ್ನ ಇವತ್ತು ಕೂಡ ಅನಿಸ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಉಪವಾಸ ಸತ್ಯಾಗ್ರಹವೇ ಇವರ ಆಯುಧ, ಇಡೀ ವಿಶ್ವಕ್ಕೆ ಪಾಠವನ್ನ ಶಾಂತಿ ಪಾಠವನ್ನ ಬೋಧಿಸಿದಂತ ಒಬ್ಬ ಸಂತ, ಸರ್ವ ಜನಾಂಗದ ಶಾಂತಿಯ ತೋಟದ ನಾಯಕ ಪೂಜ್ಯ ಮಹಾತ್ಮ ಗಾಂಧೀಜಿಯವರು. ಶಿವನ ಜ್ಞಾನ, ರಾಮನ ತ್ಯಾಗ, ಬುದ್ಧನ ಪ್ರೀತಿ, ಯೇಸುವಿನ ಸಹನೆ, ಮಹಮ್ಮದ್ ಪೈಗಂಬರ ಮಾನವೀಯತೆಯನ್ನ ಇದೆಲ್ಲದರ ಪ್ರೀತಿಯ ಸ್ವರೂಪವೇ ಮಹಾತ್ಮ ಗಾಂಧೀಜಿಯವರನ್ನ ಅಂತ ಹೇಳಲಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ಪ್ರೀತಿ ಹಳ್ಳಿಗೂ ಕೂಡ ಗಣರಾಜ್ಯವಾಗಬೇಕು ಎಂದು ಕನಸು ಕಂಡವರು. ಹಿಂದೆ ನಾನು ಸಹಕಾರ ಮಂತ್ರಿಯಾಗಿದ್ದೆ, ಆಗ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೋ, ಒಂದು ಹಳ್ಳಿಗೆ ಒಂದು ಶಾಲೆ ಒಂದು ಸಹಕಾರ ಸಂಘ, ಅಂದ್ರೆ ವಿದ್ಯಾಭ್ಯಾಸಕ್ಕೆ ಅವರು ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿದ್ದು, ಸಹಬಾಳತ್ವೆ ಸಂಘಕ್ಕೆ ಎಲ್ಲರೂ ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸಹಕಾರ ಸಂಘಗಳು ಇರಬೇಕು ಅಂತೇಳಿ ಅವತ್ತನ್ನು ಕೂಡ ಮಾರ್ಗದರ್ಶನ ಕೊಟ್ಟದ್ದು ನಾವೆಲ್ಲ ಗಮನಿಸಿಕೊಂಡಿದ್ದೇವೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ ತನಕ ಅಧಿಕಾರ ವಿಲೀನೀಕರಣ ಆಗಬೇಕು ಎಂದು ಇವತ್ತು ಮಹಾತ್ಮ ಗಾಂಧೀಜಿಯವರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಹಾಕಿದ್ದಾರೆ. ಇವತ್ತು ತಾವೆಲ್ಲ ಗಮನಿಸಿರ್ಬೋದು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರೋದು ನಾನು ಮಾತ್ರ ಮಾತಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಮಾತ್ರ ಮಾತಾಡ್ತಾರೆ. ಇನ್ನೆಲ್ಲ ಕಾರ್ಯಕ್ರಮಗಳು ಕೂಡ ನನ್ನ ಪುಟಾಣಿ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮವನ್ನ ನಿರೂಪಣೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಈಗ ನಾನು ಆದೇಶವನ್ನು ಕೊಟ್ಟಿದ್ದೇನೆ. ನಾನು ಈ ಒಂದು ಬೆಂಗಳೂರು ನಗರದ ಈ ಜವಾಬ್ದಾರಿನ ಮುಖ್ಯಮಂತ್ರಿ ನನಗೆ ವಹಿಸಿದ ಮೇಲೆ
ಒಂದು ಶಾಲಾ ಒಂದು ಕಾಲೇಜ್ ಕಾರ್ಯಕ್ರಮಕ್ಕೆ ಶಾಲಾ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾರು ಕೂಡ ಅಧಿಕಾರಿಗಳು ಸ್ಟೇಜ್ ಮೇಲೆ ಕಾರ್ಯಕ್ರಮವನ್ನು ನಡೆಸಬಾರದು. ನಮ್ಮ ವಿದ್ಯಾರ್ಥಿಗಳನ್ನೇ ಪ್ರತಿಯೊಂದಕ್ಕೂ ಕೂಡ ನಿರೂಪಣೆ ಇರಬಹುದು, ಭಾಷೆ ಇರಬಹುದು, ಸ್ವಾಗತ ಇರಬಹುದು, ಎಲ್ಲದಕ್ಕೂ ಕೂಡ ಅವ್ರಿಗೆ ಈ ನಾಯಕತ್ವ ಗುಣವನ್ನ ಬೆಳೆಸಿ ಅವರೇ ಈ ದೇಶಕ್ಕೆ ಒಂದು ಆಸ್ತಿಯಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತೇಳಿ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಎಲ್ಲ ನನ್ನ ಅಧಿಕಾರಿಗಳು ಕೂಡ ಇವತ್ತು ಬಹಳ ಸ್ವಚ್ಛತೆಯಿಂದ ಅದನ್ನ ಕಾಪಾಡಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಾವು ಮುಖ್ಯವಾಗಿ ನಾವು ಗಾಂಧೀಜಿಯ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ತಾವೆಲ್ಲ ಗಮನಿಸಿದ್ದೀರಿ. ಗಾಂಧೀಜಿಯವರ ಕರ್ನಾಟಕ ಮಣ್ಣಿನ ಸ್ವತಂತ್ರ ಹೋರಾಟದ ನೇತೃತ್ವದ ವಹಿಸಿ 100 ವರ್ಷ ಆಗಿದೆ. ಸುಮಾರು 100 ಕಡೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಾರೆ. ಕಳೆದ 2 ವರ್ಷದ ಹಿಂದೆ ನಾನು ಮುಖ್ಯಮಂತ್ರಿಗಳವರ ನಾಯಕತ್ವದಲ್ಲಿ ನಾನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಬದನಾಳ್ಗೆ ಭೇಟಿಯನ್ನು ಕೊಟ್ಟು ಬದನಾಳ್ದಲ್ಲಿ ಇದ್ದ ಕಾರ್ಯಕ್ರಮವನ್ನು ನೆರವೇರಿಸೋ ಅಲ್ಲಿ ಏನು ಸವರ್ಣೀಯರಿಗೂ ಬೇರೆಯವರಿಗೂ ಏನು ಗಲಾಟೆ ಆಗಿತ್ತು ಆವತ್ತು ಇತಿಹಾಸ ದಿನ ಏನಪ್ಪಾ ಅಂತಂದ್ರೆ ಒಂದು 30-40 ವರ್ಷದಿಂದ ಗಲಾಟೆ ಆಗಿತ್ತು. ಆ ಸವರ್ಣೀಯರಿಗೂ ಮತ್ತು ಪರಿಶ್ರಮ ಪಂಗಡದವರಿಗೂ ಇಬ್ಬರಿಗೂ ಸೇರಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ಪುಟಕ್ಕೆ ಸೇರಿದಂತ ಅದೊಂದು ಪವಿತ್ರವಾದಂತಹ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಯಾಕೆ ನಾವು ಇದನ್ನು ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಚ್ಛತೆ ಬಗ್ಗೆ. ಮುಂದಿನ ಮಕ್ಕಳಿಗೆ ನಾವು ಇದರ ಜವಾಬ್ದಾರಿಯನ್ನು ವಹಿಸಬೇಕು, ಅವರು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು. ಇದು ಮೊದಲನೇ ಆದ್ಯತೆ. ಮನೆಯಲ್ಲಿ ಕಸ ಯಾವ ರೀತಿ ನಮ್ಮ ಕಾರ್ಮಿಕರಿಗೆ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವಚ್ಛತೆಯ ಬಗ್ಗೆ ಪ್ರತಿಜ್ಞೆಯನ್ನ ಸ್ವೀಕಾರವನ್ನ ಮಾಡೋರಿದ್ದೇವೆ. ಆದ್ರಿಂದ ನಾನು ಜಾಸ್ತಿ ಇಲ್ಲಿ ಭಾಷಣ ಮಾಡುವಂತ ವಿಚಾರ ಇಲ್ಲ. ಮುಂದಕ್ಕೆ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಕೆಲವರು ಟೀಕೆ ಮಾಡಬಹುದು, ಟಿಪ್ಪಣಿ ಮಾಡಬಹುದು, ಏನ್ ಬೇಕಾದ್ರೂ ಟೀಕೆಗಳು ನಡೆಸಬಹುದು. ನಾವು ಅದೆಲ್ಲ ತಲೆ ಕೆಡಿಸಿಕೊಳ್ಳಿಕ್ಕೆ ನಾನು ತಯಾರಿಲ್ಲ. ರಾಜಕಾರಣ ಅಲ್ಲ ಇಲ್ಲಿ ಮುಖ್ಯ, ಈ ದೇಶದ ಸೇವೆ ಮುಖ್ಯ, ಗಾಂಧೀಜಿಯವರ ಆದರ್ಶ ಮುಖ್ಯ. ನಮ್ಮ ಮಕ್ಕಳಿಗೆ, ಯುವಕರಿಗೆ, ನೀವು ಯಾರು ಲಕ್ಷಾಂತರ ಮಂದಿ ಯುವಕರು ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಮ ಬದುಕಿನಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬಂದಿದ್ದೇವೆ. ಸೊ ನಾವೆಲ್ಲರೂ ಕೂಡ ಸೇರಿ ಮಹಾತ್ಮ ಗಾಂಧೀಜಿಯವರ ಹೆಜ್ಜೆಗೆ ಒಂದು ದೊಡ್ಡ ಶಕ್ತಿ ಕೊಡೋಣ. ಅಮರ ಮಹಾತ್ಮ ಗಾಂಧೀಜಿಯವರ ಅಮರ ಒಂದು ದೊಡ್ಡ ಶಕ್ತಿ. ಇದಕ್ಕೆ ಮುಂದಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಕೂಡ 1 ವರ್ಷಗಳ ಕಾಲ ವಿಶೇಷವಾದಂತ ಕಾರ್ಯಕ್ರಮಗಳನ್ನ ಈಗಾಗಲೇ ರೂಪಿಸಿದ್ದೇವೆ. ಇವತ್ತು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಅವರ ಮುಖಂಡತ್ವದಲ್ಲಿ ಮತ್ತು ಬಿ ಎಲ್ ಶಂಕರ್ ಮತ್ತು ಇನ್ನ ಕೆಲವು ಮಂತ್ರಿಗಳು ಎಲ್ಲ ಸೇರಿ ಮುಖ್ಯಮಂತ್ರಿಗಳು ಒಂದು ತಂಡವನ್ನೇ ಕೂಡ ಇದಕ್ಕೆ ಯಾವ ರೀತಿ ರೂಪ ಮಾಡಬೇಕು ಅಂತೇಳಿ ಒಂದು ರಚನೆ ಕೂಡ ಮಾಡಿದೆ. ಆದೇಶ ಕೂಡ ಹೊರಗಡೆ ಬಂದಿದೆ. ಕರ್ನಾಟಕ ಸರ್ಕಾರ ಇದರಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ನಮ್ಮ ಎಲ್ಲ ವರ್ಗದ ಜನರನ್ನ ಸೇರಿಸಿಕೊಂಡು ವಿದ್ಯಾರ್ಥಿಗಳ ಒಬ್ಬರೇ ಅಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದಲ್ಲದೆ ಇವತ್ತು ಗಾಂಧೀಜಿಯವರ ಗಾಂಧಿ ಭಾರತ ಎಂಬ ಈ ಕಾರ್ಯಕ್ರಮದ ಒಂದು ಲೋಗೋ ಕೂಡ ಈ ಸಂದರ್ಭದಲ್ಲಿ ಪ್ರತಿಜ್ಞೆಕ್ಕಿಂತ ಮುಂಚಿತವಾಗಿ ಈ ಲೋಗೋದ ಭಾವಚಿತ್ರವನ್ನು ಕೂಡ ಮುಖ್ಯಮಂತ್ರಿಗಳು ಬಿಡುಗಡೆಯನ್ನು ಮಾಡ್ತಾರೆ. ಇನ್ನು ಈ ವರ್ಷ ಸಂಪೂರ್ಣವಾಗಿ ಏನೇ ಕಾರ್ಯಕ್ರಮ ಮಾಡೋದು ಕೂಡ ಪ್ರತಿ ಹಂತದಲ್ಲೂ ಕೂಡ ಈ ಗಾಂಧೀಜಿಯ ಲೋಗೋವನ್ನ, ಗಾಂಧಿ ಭಾರತದ ಲೋಗೋವನ್ನ, ಗಾಂಧಿ ನಡಿಗೆಯ ಲೋಗೋವನ್ನ ನಾವೆಲ್ಲ ಕ್ಷೇತ್ರದಲ್ಲೂ ಕೂಡ ಬಳಸಲಿಕ್ಕೆ, ಗಾಂಧಿ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಂಥ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 300 ಕಾಲೇಜುಗಳು, 737 ಶಾಲೆಗಳು ಮತ್ತು ಇಲ್ಲಿ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಸಹಕಾರ ಕೊಟ್ಟು ತಾವೆಲ್ಲ ಕೂಡ ಬಹಳ ನಮ್ರತೆಯಿಂದ ಶಾಂತಿಯಿಂದ ಇಲ್ಲಿ ನೀವೆಲ್ಲ ಇರೋದು ನಾನು ಮುಖ್ಯಮಂತ್ರಿಗಳು ಮತ್ತು ಇದರಂತ ಎಲ್ಲರೂ ಕೂಡ ನೀವೇನೇನು ಯಾವ್ಯಾವ ರೂಮ್ನಲ್ಲಿ ಕೂತಿದ್ದೀರಿ, ಯಾವ ಹಾಲ್ ಅಲ್ಲಿ ಕೂತಿದ್ದೀರಿ, ಎಷ್ಟು ಜನ ಕೂತಿದ್ದೀರಿ, ಎಷ್ಟು ಶಾಲೆಗಳಿದೆ ಎಲ್ಲ ಕೂಡ ಝೂಮ್ನಲ್ಲಿ ಇಲ್ಲಿ ಕಾಣ್ತಾ ಇದೆ. ಇಲ್ಲೆಲ್ಲ ಕೂಡ ನೋಡ್ತಾ ಇದ್ದೇವೆ. ಇದು ವಿಧಾನಸೌಧದ ಇತಿಹಾಸದಲ್ಲೇ ಇದೊಂದು ಪವಿತ್ರವಾದಂತಹ ವಿಶೇಷವಾದಂತಹ ಭವ್ಯವಾದಂತಹ ಕಾರ್ಯಕ್ರಮ. ಈ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ಕಾರ್ಪೊರೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು, ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ
ಸರ್ಕಾರದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಗಾಂಧೀಜಿಯವರ ತತ್ವ ಪಾಲನೆ ಆಚಾರ ವಿಚಾರ ನಾವೆಲ್ಲ ಸೇರಿ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳಿ ಈ ನನ್ನ ಪ್ರಾಸ್ತಾವಿಕ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.